ಮಾಡೋರೆಲ್ಲ ಬಂದ್ ಮಾಡಿಸ್ಬೇಕಾಗುತ್ತೆ. ಅಪ್ಪನಿ ಹುಡುಗರೆಲ್ಲ ಬಂದ್ ಮಾಡಿಸ ಜೀವನ. ಧೈರ್ಯ ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಅದೇ ಹೆಂಗು ಅಂದ್ರೆ ಮಳೆ ಬಂದ್ರು ಎಷ್ಟು ಹೊತ್ತಾದ್ರು ಇಷ್ಟೊತ್ತು ತನಕ ನನಗೋಸ್ಕರ ನನಗೆ ವಿಶ್ ಮಾಡೋದಕ್ಕೋಸ್ಕರ ನೀವು ಕಾದ್ರಲ್ಲ. ಇದು ನನ್ನ ಜೀವಮಾನ ಸಂಪಾದನೆ. ಇದು ಬರೀ ಸಂಪಾದನೆ, ನಾನು ಖರ್ಚು ಮಾಡೋದಕ್ಕೆ ಯೂಸ್ ಮಾಡೋದೇ ಇಲ್ಲ. ಇದು ನನ್ನ ಋಣ. ಇದು ಈ ಋಣ ನನ್ನ ಇಡೀ ಜೀವನ ಪರ್ಯಂತ ಸಾಯೋವರೆಗೂ ತೀರಿಸ್ತಾನೆ ಇರ್ತೀನಿ ನಾನು ರಿಪೀಟೆಡ್ಲಿ. ಬೆಂಗಳೂರಿಗೆ ಬರಬೇಕಾದ್ರೆ ನಮಗೆಲ್ಲ ಸಿನಿಮಾ ಥಿಯೇಟರ್ ಎಲ್ಲಿದೆ ಗಾಂಧಿನಗರದಲ್ಲಿ ಅಂತಲೇ ಗೊತ್ತಿರಲಿಲ್ಲ. ಆದರೆ ನನ್ನಂಥ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕನಸು ಕಾಣ್ಬೋದು, ನಮಗೂ ಸಿನಿಮಾ ಜಗತ್ತಲ್ಲಿ ಪ್ರೇಕ್ಷಕರು ಒಂದು ಜಾಗ ಕೊಡ್ತಾರೆ ಅಂತ ನೀವು ಪ್ರೂವ್ ಮಾಡಿದ್ರಿ. ಹಾಗಾಗಿ ಸಿನಿಮಾಗೆ ಅಣ್ಣವ್ರು ಯಾವತ್ತೂ ಹೇಳಿದ್ರಲ್ವೋ, ಅಭಿಮಾನಿ ದೇವರು ಅಂತ. ಆ ದೇವರುಗಳಿಗೆ ಯಾವತ್ತೂ ಚಿರಋಣಿ. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಇವತ್ತಿನ ಮಳೆ, ಈ ಮಳೆ, ಈ ಮಳೆಯಲ್ಲಿ ಈ ಪ್ರೋಗ್ರಾಮ್ ಆಗತ್ತಾ ಅಂತ ಅನ್ಕೊಂಡು ಡೌಟಲ್ಲೇ ಇದ್ದೆ ನಾನು. ಏನೋ ಎಲ್ಲರೂ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಇಲ್ಲ, ಜನರನ್ನ ಸೇರಬೇಕು, ಜನರಿಗೆ ಸಿಗಬೇಕು ಅಂತ ಹೊರಟಿದ್ದೀರಾ. ಖಂಡಿತವಾಗ್ಲೂ ಮಳೆ ಬರಲ್ಲ ಇವತ್ತು. ಅಂತ ಮೋಸ್ಟ್ಲಿ ನೆಲ ತಂಪು ಮಾಡೋದಕ್ಕೆ ಒಂದು ಸ್ವಲ್ಪ ಬಂದು ಹೋಯ್ತು ಅಂತ ಕಾಣುತ್ತೆ ಮೋಸ್ಟ್ಲಿ. ಆದರೆ ನೀವು ಇಷ್ಟೊ ತನಕ ಕಾದ್ರಲ್ವಾ, ಇದು ನಿಜವಾದ ಸಂಪಾದನೆ. ನಿಮಗೆ ಯಾವತ್ತೂ ಋಣಿ ನಾನು. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ನನ್ನ ಜೀವನದಲ್ಲಿ ನಾನು ಹೆಚ್ಚು ಏನು ಕೇಳೋದಕ್ಕೆ ಸಾಧ್ಯವೇ ಇಲ್ಲ. ಸುಮಾರು ಜನ ನಾನು ಇವತ್ತು ಸಿಗ್ತೀನಿ ನಾನು ಅಂತ, ಯಾಕಂದ್ರೆ ಕಾಂತಾರ ರಿಲೀಸ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಬರುತ್ತೆ, ಡೈಲಾಗ್ ಬರುತ್ತೆ. ಕಾಂತಾರ ರಿಲೀಸ್ ಆಗಿದ್ದ ಮುಂಚೆ ನನಗೆ ಇದೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಎಸ್, ನೀವಿದ್ದೀರಾ ಅಂತ ಗೊತ್ತಾಗಿದೆ. ಕಾಂತಾರ ರಿಲೀಸ್ ಆದ್ಮೇಲೆ ಎಷ್ಟೋ ಜನ ನಮ್ಮ ಮನೆ ಹತ್ರ ಬಂದಿದ್ದೀರಾ, ಹೊರಗಡೆ ನಾನು ಹೋದಾಗ ಕಾದಿದ್ದೀರಾ ನನಗೋಸ್ಕರ. ಎಷ್ಟೊಂದು ಈವೆಂಟ್ ಅಲ್ಲಿ ಕೆಲಸ ನಿಮ್ಗೆ ಸಿಗಕ್ಕಾಗದೇನೆ ಹಂಗೆ ನನ್ನ ಪ್ರೋಗ್ರಾಮ್ ಆರ್ಗನೈಸರ್ಸ್ಗಳು ಕರ್ಕೊಂಡೇ ಹೋಗ್ಬಿಟ್ಟಿದ್ರು. ಆದರೆ ನಿಮಗೆ ಸಿಗಲೇಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ಯಾಕಂದರೆ ಕಾಂತಾರದಲ್ಲಿ ನೀವು ಕೊಟ್ಟಂಥ ಪ್ರೀತಿ, ಇವತ್ತು ಕನ್ನಡದ ಒಂದು ಸಿನಿಮಾವನ್ನು ಜಗದ್ವಿಖ್ಯಾತಿ ಮಾಡೋದಕ್ಕೆ, ಅದೊಂದು ಪ್ಯಾನ್ ಇಂಡಿಯಾಗಿ ಇಷ್ಟು ದೊಡ್ಡ ಮಟ್ಟ ಸಕ್ಸಸ್ ಆಗೋದಕ್ಕೆ ಮೂಲ ಕಾರಣಿಗರು ಕನ್ನಡಿಗರು. ಹಾಗಾಗಿ ಇಡೀ ಭಾರತೀಯ ಪ್ರೇಕ್ಷಕರಿಗೆ ನಾನು ತಲೆ ಬಾಗ್ತಾ, ಮೊಟ್ಟ ಮೊದಲು ತಲೆ ಬಾಗೋದು ಕನ್ನಡಿಗರಿಗೆ. ಯಾಕಂದರೆ ಕನ್ನಡ ಪ್ರೇಕ್ಷಕರು ಇವತ್ತು ಕಾಂತಾರ. ಸೊ ಹಾಗಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದು ಮುಂದುವರಿತಾನೆ ಹೋಗುತ್ತೆ. ಇನ್ನೂ ಅದ್ಭುತ ಸಿನಿಮಾಗಳನ್ನು ಕೊಡ್ತಾನೆ ಹೋಗ್ತೀನಿ. ನಾನು ಆಗ್ಲೇ ಹೇಳಿದಾಗೆ ಆ ಋಣ ತೀರಿಸ್ಕೊಳ್ಳೋ ಕೆಲಸ ನಾನು ಮಾಡ್ತಾನೆ ಹೋಗ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಇಷ್ಟು ಪ್ರೀತಿಗೆ. ನಿಮ್ಮೆಲ್ರಿಗೂ ಭೇಟಿ ಆಗ್ತೀನಿ ನಾನು, ಫೋಟೋಸ್ಗಳು ತಗೊಳ್ಳೋಣ, ಮಾತಾಡೋಣ. ಜೊತೆಗೆ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿರುವಂತ ಎಲ್ಲ ಅಭಿಮಾನಿಗಳಿಗೆ ಅಂತಲೂ ನನ್ನ ಸ್ನೇಹಿತರುಗಳಿಗೆ ನಾನು ತುಂಬುರದಿಂದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲದಕ್ಕೂ ಈ ಹೋರಾಟ ಜನರಿಗೆ ಸಿಗಬೇಕು, ಈ ಥರದ್ದೇನೋ ಒಂದು ಆಗಬೇಕು ಅಂತ ಇವಳಿಗೆ ಬಹಳ ಆಸೆ ಇತ್ತು. ಆದರೆ ಇದ್ರ ಹಿಂದೆ ಒಂದು ಉಗ್ರ ಹೋರಾಟ ಬೇಕಲ್ಲ, ಅದನ್ನು ಮಾಡೋದು ಉಪಾಧ್ಯಾಯರೇ. ಸೊ ಪ್ರಮೋದ್ ಶೆಟ್ರು ಆ್ಯಂಡ್ ನಮ್ಮ ಇಡೀ ಹುಡುಗರು ಎಲ್ಲರೂ ಸೇರಿಕೊಂಡು ಇಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಸೇರಿ ನಿಮ್ಮ ಜೊತೆಗೆ ಮಾತಾಡುವಂತ ಸಿಗುವಂತ ಅದ್ಭುತ ಅವಕಾಶ ಕಲ್ಪಿಸ್ಕೊಟ್ಟಿರುವಂತ ನನ್ನೆಲ್ಲ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವರುಣ್ ಗೌಡ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಲ್ ಬಾಟಮ್ ಪ್ರೊಡ್ಯೂಸರ್ ಬಂದಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಸರು ಹೇಳ್ತಾ ಹೋದ್ರೆ ತುಂಬ ದೊಡ್ಡ ಲಿಸ್ಟು. ಧೈರ್ಯ ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ.
ಇನ್ನು ಜಾಸ್ತಿ ಡೈಲಾಗ್ ಹೇಳೋ ತರದ ಹೀರೋ ಅಲ್ಲ ನಾನು. ಸೊ ನಮ್ಮ ಸಿನಿಮಾ ಅಲ್ಲಿ ಮಾತಾಡ್ತಾ ಹೋಗ್ತೀವಿ ಅಷ್ಟೇ, ಎಲ್ಲೋ ಮಧ್ಯದಲ್ಲಿ ಯಾವತ್ತೂ ಒಂದು ಡೈಲಾಗ್ ತರ ಹಿಂಗೆ ಕ್ರಿಯೇಟ್ ಆಗಿದೆ ಅಷ್ಟೇ. ಎಸ್ ಸಿನಿಮಾಗಳು ನಮ್ಮನ್ನ ಎಷ್ಟು ಹೃದಯಕ್ಕೆ ಕಾಡುತ್ತೋ, ಹೃದಯದಲ್ಲಿ ಸೇರುತ್ತೋ, ಅವ್ರ ವ್ಯಕ್ತಿತ್ವ ಕೂಡ ಅದೇ ರೀತಿ. ಎಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.